ಎಸ್ ಹೆಡ್ಲೈನ್ಸ್ ನೋಡಿದ್ರಿ. ಮೊದಲನೇ ನ್ಯೂಸ್ BPL ಹಾಗೂ APL ಕಾರ್ಡ್ಗೆ ಸಂಬಂಧಪಟ್ಟಂಥ ಬಿಗ್ ನ್ಯೂಸ್ ಇದು. ಆಹಾರ ಸಚಿವ KH ಮುನಿಯಪ್ಪ ಅವರು ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ರಾಜ್ಯದ ಜನತೆಗೆ. ಅದೇನಪ್ಪ ಅಂದರೆ BPL ಕಾರ್ಡ್ ಈಗಾಗಲೇ ಇರ್ತಕ್ಕಂಥ ಕೆಲವೊಂದಿಷ್ಟು BPL ಕಾರ್ಡ್ ರದ್ದಾಗಬಹುದು, ಜೊತೆಗೆ ಹೊಸ BPL ಹಾಗೂ APL ಕಾರ್ಡ್ ಸದ್ಯಕ್ಕೆ ಕೊಡೋಕ್ಕಾಗಲ್ಲ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕೆ ಏನಾಯಿತು ಅಂದರೆ, ಬಡತನ ರೇಖೆಗಿಂತ ಕೆಳಗಿನ ಅಂದರೆ ಪಡಿತರ ಕಾರ್ಡ್ BPL ಕಾರ್ಡ್ ಏನಿದೆ, ಈ ಒಂದು ಕಾರ್ಡ್ ಹೊಂದಿದರೆ ಉಚಿತ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಪಡಿಬಹುದು. ಆದರೆ ಈಗ ರಾಜ್ಯ ಸರ್ಕಾರ ಒಂದು ಶಾಕಿಂಗ್ ನಿರ್ಧಾರವನ್ನು ಕೈಗೊಂಡಿದೆ. ಅರ್ಹತೆ ಇಲ್ಲದಿದ್ದರೂ ಅಕ್ರಮವಾಗಿ BPL ಕಾರ್ಡ್ ಹೊಂದಿರತಕ್ಕಂಥ ಏನು ಒಂದು ಸರ್ಕಾರಿ ಯೋಜನೆಗಳನ್ನು ಪಡಿತಾ ಇದ್ದರು, ಅವ್ರ ಮೇಲೆ ಈಗ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣನ್ನು ಇಟ್ಟಿದೆ. ಅಂದರೆ ಆಹಾರ ಮತ್ತು ನಾಗರಿಕ ಇಲಾಖೆ ಹದ್ದಿನ ಕಣ್ಣನ್ನು ಇಟ್ಟಿದೆ. ಸರ್ಕಾರದ ಹಲವು ಯೋಜನೆಗಳ ಪ್ರಯೋಜನ ಪಡೆಯುವ ಉದ್ದೇಶದಿಂದ ಆರ್ಥಿಕವಾಗಿ ಹಿಂದುಳಿದ ವರ್ಗ ಅಂತ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಯಾರೆಲ್ಲ BPL ಕಾರ್ಡ್ ಪಡೆದಿದ್ರೋ ಅವರ ಕಾರ್ಡ್ ರದ್ದಾಗಬಹುದು. ವಿಶೇಷಕ್ಕೆ ವೈಟ್ ಬೋರ್ಡ್ ಕಾರ್ಡ್ ಇದ್ದರೆ, ನಿಗದಿತ ವಾರ್ಷಿಕ ಆದಾಯಕ್ಕಿಂತ ಜಾಸ್ತಿ ಆದಾಯವನ್ನು ಪಡೆದ್ರೆ, ಸರ್ಕಾರಿ ಉದ್ಯೋಗವನ್ನು ಹೊಂದಿದರೆ, ಆಮೇಲೆ ಜಮೀನು ಜಾಸ್ತಿ ಇದ್ದರೆ, ಹೀಗೆ ಒಟ್ಟು 6 ಮಾನದಂಡಗಳನ್ನು BPL ಕಾರ್ಡ್ನ ಅಳತೆಗೆ ಈಗಾಗಲೇ ನಿಗದಿಪಡಿಸಲಾಗಿದೆ. ಈ ಮೊದಲು BPL ಕಾರ್ಡ್ ಪಡೆದಿದ್ದು ಈಗ ಅಂಥ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದರೆ, ಸುಧಾರಣೆಯಾಗಿದ್ದರೆ ಅಂತಹ BPL ಕಾರ್ಡನ್ನು ಕೂಡ ರದ್ದು ಮಾಡಲಾಗುತ್ತೆ. ಹೀಗಂತ ಈಗ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಆಹಾರ ಇಲಾಖೆ ಈಗಾಗಲೇ ಸರ್ವೆಯನ್ನು ಮಾಡಿ 35,000 ಹೆಚ್ಚು ಕಾರ್ಡ್ಗಳನ್ನು ರದ್ದುಗೊಳಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಹಾಗಿದ್ರೆ ಏನೆಲ್ಲ ಮಾನದಂಡಗಳು, ನಿಮ್ಮ BPL ಕಾರ್ಡ್ ರದ್ದಾಗಾದರೆ ನೀವು ಏನೆಲ್ಲ ಮಾನದಂಡವನ್ನು ಹೊಂದಿರಬೇಕು, ಅಂದರೆ ನಿಮ್ಮ BPL ಕಾರ್ಡ್ ಉಳ್ಕೊಬೇಕು ಅಂದರೆ, ಈ ಒಂದು ಮಾನದಂಡವನ್ನು ಮೀರಿದರೆ ನಿಮ್ಮ BPL ಕಾರ್ಡ್ ರದ್ದಾಗುತ್ತೆ. ಒಂದು, ವಾರ್ಷಿಕ ಆದಾಯ 120,000 ಜಾಸ್ತಿ ಇರಬಾರ್ದು ವಾರ್ಷಿಕ ಆದಾಯ. 3 ಹೆಕ್ಟೇರ್ಗಿಂತ ಹೆಚ್ಚಿನ ಒಣಭೂಮಿಯನ್ನು ನೀವು ಹೊಂದಿರಬಾರ್ದು ನಿಮ್ಮ ಕುಟುಂಬ. ವೈಟ್ ಬೋರ್ಡ್ ಹೊಂದಿರತಕ್ಕಂಥ 4 ಚಕ್ರದ ವಾಹನ, ಕಾರ್ ಆಗಿರ್ಬೋದು ಅಥವಾ ಬೇರೆ ಏನೇ ಒಂದು ವಾಹನ ಆಗಿರ್ಬೋದು, 4 ಚಕ್ರದ ವಾಹನವನ್ನು ಹೊಂದಿರಬಾರ್ದು. ಯಾವುದೇ ಸರ್ಕಾರಿ ನೌಕರಿಯನ್ನು ಹೊಂದಿರಬಾರ್ದು. ನಗರದಲ್ಲಿ ವಾಸಿಯಾಗಿದ್ದರೆ ಆ ವ್ಯಕ್ತಿಗೆ ಸುಮಾರು 1,000 ಸ್ಕ್ವೇರ್ ಫೀಟ್ಗಿಂತ ಹೆಚ್ಚಿನ ಮನೆ ಹೊಂದಿರಬಾರ್ದು. ವ್ಯಕ್ತಿಯು ಯಾವುದೇ ವಿಧದ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಜೊತೆಗೆ IT ರಿಟರ್ನ್ಸ್ ಪಾವತಿಸಿರಬಾರ್ದು. ಇಷ್ಟೆಲ್ಲ ಅರ್ಹತೆ ನಿಮಗಿದ್ರೆ ನಿಮ್ಮ BPL ಕಾರ್ಡ್ ಉಳ್ಕೊಳ್ಳುತ್ತೆ. BPL ಕಾರ್ಡ್ ಆಗಿ ಅಕಸ್ಮಾತ್ ನೀವು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿದ್ದರೆ, ಈ ಹಿಂದೆ ಇವೆಲ್ಲ ಇಲ್ಲದೇ ಇದ್ದರೂ ಕೂಡ ಈಗ ಏನಾದರೂ ಹೊಂದಿದರೆ ನಿಮ್ಮ BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ಸದ್ಯಕ್ಕೆ ಹೊಸ ಕಾರ್ಡ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಹೊಸ APL ಮತ್ತು BPL ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಈ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದನ್ನು ಶೀಘ್ರದಲ್ಲೇ ಹೇಳ್ತೀನಿ ಅಂತ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. BPL ಹಾಗೂ APL ಎರಡೂ ರೀತಿಯ ಕಾರ್ಡ್, ರೇಷನ್ ಕಾರ್ಡ್ ಅರ್ಜಿಗಳಿಗೆ ಸದ್ಯಕ್ಕೆ ತಡೆಯನ್ನು ಹಿಡಿಯಲಾಗಿದೆ, ಬ್ರೇಕ್ ಹಾಕಲಾಗಿದೆ. ಈಗಾಗಲೇ ಕರ್ನಾಟಕದಲ್ಲಿ ಮರಣ ಹೊಂದಿದ ಸುಮಾರು 4.55 ಲಕ್ಷ ಅಂದರೆ 4.5 ಲಕ್ಷ ಜನರ ಹೆಸರನ್ನು ಕಡಿತಗೊಳಿಸಿದಾಗೆ ಕಡಿತವನ್ನು ಗೊಡಿಸಲಾಗಿದೆ. ಸುಮಾರು 6-7 ಕೋಟಿ ರೂಪಾಯಿ ಉಳಿತಾಯ ಆಗಿದೆ ಅಂತ ಇದಕ್ಕೆ. ಸೊ ಒಟ್ಟಿನಲ್ಲಿ ಕೆಲವೊಂದಿಷ್ಟು ಕ್ರಮಗಳಿಗೆ ಮುಂದಾಗಿದೆ BPL ಕಾರ್ಡ್ ವಿಚಾರವಾಗಿ. ಸೊ ನೀವೀಗಾಗಲೇ BPL ಕಾರ್ಡ್ ಹೊಂದಿದ್ದು, ಹಿಂದೆ BPL ಕಾರ್ಡ್ ಇದ್ದು ನಿಮ್ಮ ಹತ್ರ ಆಗ ಕಾರ್ ಇರಲಿಲ್ಲ ಅಂದರೆ, ಈ ಕಾರ್ ತೊಗೊಂಡಿದ್ರೆ ನಿಮ್ಮ BPL ಕಾರ್ಡ್ ರದ್ದಾಗಬಹುದು. ಆಗ ಮನೆ ಇರಲಿಲ್ಲ, ಈಗ ಮನೆ ತೊಗೊಂಡಿದ್ರೆ ನಿಮ್ಮ BPL ಕಾರ್ಡ್ ರದ್ದಾಗಬಹುದು. 1,000 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ದೊಡ್ಡದಾಗಿ ಮನೆ ಇದ್ದರೆ ಬೆಂಗಳೂರಲ್ಲಿ, ಸೊ ನಿಮ್ಮ BPL ಕಾರ್ಡ್ ರದ್ದಾಗಬಹುದು. ನಿಮ್ಗೆ ಕೆಲಸ ಇರಲಿಲ್ಲ, ಗೌರ್ಮೆಂಟ್ ಕೆಲಸ, ಅಕಸ್ಮಾತ್ ಈಗ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿದ್ದರೆ ನಿಮ್ಮ BPL ಕಾರ್ಡ್ ರದ್ದಾಗಬಹುದು. ಆಮೇಲೆ IT ರಿಟರ್ನ್ಸ್, ನೀವು ತೆರಿಗೆದಾರರಾಗಿದ್ದರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಂಗಿದ್ರೆ ನಿಮ್ಮ BPL ಕಾರ್ಡ್ ರದ್ದು ಮಾಡಬಹುದು. ಸೊ ಇದೆಲ್ಲವೂ ಕೂಡ ಮಾನದಂಡಗಳನ್ನು ಈಗ ಹಾಕ್ಕೊಂಡಿದ್ದಾರೆ. ನೋಡಬೇಕು ಎಷ್ಟು ರದ್ದಾಗಬಹುದು ಅಂತ. ಎಲ್ಲ ಆಹಾರ ಇಲಾಖೆ ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡು BPL ಕಾರ್ಡ್ ಕ್ಯಾನ್ಸಲ್ ಮಾಡೋದಕ್ಕೆ ಹೊರಟಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ನಿಮ್ಮ BPL ಕಾರ್ಡ್ ಸರಿ ಇದೆಯಾ, ಏನೆಲ್ಲ ಮಾನದಂಡಗಳೇನು ಏನು ಹೇಳಿದೆ ಅದನ್ನೆಲ್ಲ ನೀವು ಅರ್ಹತೆ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ BPL ಕಾರ್ಡ್ ಅರ್ಜಿ ಹಾಕಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ರು ಅವ್ರಿಗೂ ಕೂಡ ಒಂದು ರೀತಿಯ ಶಾಕಿಂಗ್ ನ್ಯೂಸ್. ಸದ್ಯಕ್ಕೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇಲ್ಲ, ತಡೆ ಇಡಲಾಗಿದೆ. ಒಂದು 3 ದಿನ ಟೈಮ್ ಇತ್ತಂತೆ BPL ಮತ್ತು APL ಕಾರ್ಡ್ ಹಾಕೋದಕ್ಕೆ, ಅರ್ಜಿ ಹಾಕೋದಕ್ಕೆ. ಅದಕ್ಕೂ ಕೂಡ ಈಗ ಬ್ರೇಕ್ ಹಾಕಿದ್ದಾರೆ. ಸೊ ಒಂದು ಕಡೆ ಸರ್ಕಾರಿ ಸ್ಕೀಮ್ಗಳನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಸ್ಕೀಮ್ ಮೇಲೆ ಸ್ಕೀಮು, ಗ್ಯಾರಂಟಿ ಸ್ಕೀಮನ್ನು ಘೋಷಣೆ ಮಾಡಿದೆ. ಈ ನಡುವೆ BPL ಕಾರ್ಡ್ಗಳಿಗೆ ಇಷ್ಟೆಲ್ಲ ಮಾನದಂಡವನ್ನು ಹಾಕಿ ರದ್ದು ಮಾಡೋಕ್ಕೆ ಹೊರಟಿರೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾಯಿದೆ. ನೀವೇನು ಹೇಳ್ತೀರಾ ಈ BPL ಕಾರ್ಡ್ನ ಮಾನದಂಡಗಳ ಬಗ್ಗೆ, ಕಮೆಂಟ್ ಮಾಡಿ ತಿಳಿಸಿ. ಇನ್ನು